ಹಾಯ್ ಸ್ನೇಹಿತರೆ ನಮಸ್ಕಾರ ಇದು ಗುಡ್ ನ್ಯೂಸ್ ಅಂದ್ರೆ ಹೌದು ಇಷ್ಟು ದಿನ ಕಾದಿದ್ದಕ್ಕೂ ಕೂಡ ಕೊನೆಗೂ ದೊಡ್ಡ ಗುಡ್ ನ್ಯೂಸ್ ಒಂದು ಬಂದಿದೆ ಬರಿ ಕೆಟ್ಟ ಸುದ್ದಿಗಳನ್ನು ಕೇಳಿ 2020 ಯಾಕಪ್ಪ ಬಂತು ಅಂತಂತ ಇದ್ದ ಸಮಯದಲ್ಲಿ ಇದೀಗ ಮೇಘನಾರವರ ಕಡೆಯಿಂದ ರಾತ್ರಿ ಭಾರಿ ದೊಡ್ಡ ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ಚಿರು ಸರ್ಜರ್ ಅವರ ಹುಟ್ಟುಹಬ್ಬ ಇದ್ದ ಕಾರಣ ಅಂದೇ ಮೇಘನಾರವರಿಗೆ ಡೆಲಿವರಿ ಆಗುತ್ತೆ ಮತ್ತು ಅಂದೇ ಮರಿ ಚಿರುವಿನ ಆಗಮನವಾಗುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ಆದರೆ ಇದು ಚಿರು ಸರ್ಜರ್ ಅವರ ಹುಟ್ಟಿದ ದಿನದಂದು ಸಾಧ್ಯವಾಗಿಲ್ಲ ಆದರೆ ಶುಭ ಸೋಮವಾರ ಇಂದು ಬೆಳಗ್ಗೆನೆ ಇದು ಸಾಧ್ಯವಾಗಿದೆ ಅಂತಾನೇ ಹೇಳಬಹುದು ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಮೇಘನಾರವರಿಗೆ ಮಗು ಆಯ್ತಾ ಏನಿದು ಸುದ್ದಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಚಿರು ಇಲ್ಲದ ಮೇಘನಾರವರ ಬಾಳಲ್ಲಿ ಇನ್ನೂ ಕೂಡ ಗುಡ್ ನ್ಯೂಸ್ ಗಳೇ ಸಿಗುತ್ತಿರಲಿ ಅಂತ ನೀವು ಕೂಡ ಭಾವಿಸುವುದಾದ್ರೆ ತಪ್ಪದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹೌದು ನೆನ್ನೆ ಚಿರು ಸರ್ಜಾ ಹುಟ್ಟುಹಬ್ಬ ಇದ್ದ ಕಾರಣ ಮತ್ತು ಮೇಘನಾರವರಿಗೆ ಇದೀಗ ಟೈಮ್ ಆಗಿರುವ ಕಾರಣ ನೆನ್ನೆನೇ ಡೆಲಿವರಿ ಆಗುತ್ತೆ ಅಂತ ಎಲ್ಲ ಕಡೆ ಹೇಳಲಾಗ್ತಿತ್ತು ಆದರೆ ನೆನ್ನೆ ಚಿರುರವರು ಹುಟ್ಟಿದ ಹಬ್ಬ ಪ್ರಯುಕ್ತ ಮೇಘನಾರವರು ಚಿರುರವರ ಸಮಾಧಿ ಬಳಿ ಹೋಗಿ ಎಲ್ಲ ಪೂಜೆಗಳನ್ನು ನೆರವೇರಿಸಿ ಚಿರುರವರಿಂದ ತಮಗೆ ಮತ್ತು ಹುಟ್ಟುವ ಮಗುವಿಗೆ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದಾರೆ ಹೌದು ಈ ಒಂದು ಸಮಯದಲ್ಲಿ ಮೇಘನಾ ಮಾತನಾಡಿ ಚಿರು ಅವರು ಯಾವಾಗ ಬರಬೇಕು ಅನಿಸುತ್ತೋ ಅವರು ಆವಾಗ ಬರ್ತಾರೆ ಅವರಿಗೆ ಇಷ್ಟು ಅಂದ್ರೆ ಇಷ್ಟ ಬಂದಂತಹ ಟೈಮ್ನಲ್ಲಿ ಹೊರಬರುತ್ತಾರೆ ಅಂತ ಹೇಳಿದ್ರು ಅದು ಚಿರುರವರ ಇಷ್ಟ ಚಿರುರವರು ಇವತ್ತು ಬೇಕಾದರೂ ಬರಬಹುದು ಅಥವಾ ನಾಳೆ ಬೇಕಾದರೂ ಬರಬಹುದು ಅಂತ ಹೇಳಿದ್ರು ಆದರೆ ಮೇಘನಾರವರ ಅಪ್ಪ ಸುಂದರರಾಜ್ ಅವರು ಮಾತನಾಡಿದ್ದು ಮೇಘನಾರವರು ಇಂದು ಆಸ್ಪತ್ರೆಗೆ ಅಡ್ಮಿಟ್ ಆಗುವುದಿಲ್ಲ ಇಂದು ಮಗುವಿನ ಜನನ ಆಗುವುದಿಲ್ಲ ಅಂತ ಹೇಳಿದ್ರು ಆದರೆ ಇದೀಗ ಇದೆಲ್ಲವೂ ಕೂಡ ಬದಲಾಗಿದ್ದು ರಾತ್ರೋರಾತ್ರಿ ಮೇಘನಾರವರು ಭಾರಿ ದೊಡ್ಡ ಗುಡ್ ನ್ಯೂಸ್ ಒಂದು ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ ಹೌದು ನೆನ್ನೆ ರಾತ್ರಿ ಸಣ್ಣದಾಗಿ ಮೇಘನಾರವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ರಾತ್ರಿನೇ ಹೋಗಿ ಮೇಘನಾರವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಎನ್ನುವ ಮಾಹಿತಿ ಬಂದಿದೆ ಇನ್ನು ಇಡೀ ರಾತ್ರಿಯೆಲ್ಲ ಮೇಘನಾರವರಿಗೆ ಅಬ್ಸರ್ವೇಷನ್ನಲ್ಲಿ ಇಡಲಾಗಿದ್ದು ಇದೀಗ ಬೆಳಗ್ಗೆ ಸರಿಯಾದ ಸಮಯವನ್ನು ನೋಡಿಕೊಂಡು ಡೆಲಿವರಿ ಮಾಡಲಾಗುತ್ತೆ ಎಂಬ ಸುದ್ದಿಯು ಕೂಡ ಬಂದಿದೆ ಹೌದು ಸರ್ಜಾ ಕುಟುಂಬದವರು ಮೊದಲೇ ದೈವ ಭಕ್ತರು ಅದರಲ್ಲೂ ಕೂಡ ಆಂಜನೇಯನ ಪರಮ ಭಕ್ತರು ಈ ಒಂದು ಕಾರಣದಿಂದಾಗಿ ಸರಿಯಾದ ಸಮಯವನ್ನು ನೋಡಿಕೊಂಡು ಆ ಒಂದು ಸಮಯಕ್ಕೆ ಡೆಲಿವರಿ ಮಾಡಲಾಗುತ್ತದಂತೆ ಒಟ್ಟಿನಲ್ಲಿ ಸ್ನೇಹಿತರೆ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಈ ಒಂದು ಸುದ್ದಿ ಅಧಿಕೃತವಾಗಿ ಪ್ರಕಟವಾಗಲಿದ್ದು ಈ ಒಂದು ಗುಡ್ ನ್ಯೂಸ್ಗಾಗಿ ಇಡೀ ಕರ್ನಾಟಕವೇ ಕಾಯುತ್ತಿದೆ ಇದ್ರ ಬಗ್ಗೆ ನೀವೇ ಹೇಳ್ತಾರೆ ತಪ್ಪದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ